ಹಾಲ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪೂರ್ಣ ಆಶು ವ್ಲಾಗ್ಸ್. ತುಂಬ ಥ್ಯಾಂಕ್ಸ್, 1K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ, 1K ಜಾಸ್ತಿ ಆಗಿದ್ದಾರೆ ಇವಾಗ. ಥ್ಯಾಂಕ್ ಯು, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಬಿರಿಯಾನಿ ಮಾಡೋಣ. ಅದಕ್ಕೆ ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪುದೀನ ಸಾಂಬಾರು ಸೊಪ್ಪು, ಹಾಗೆ ಮೆಂತ್ಯ ಸೊಪ್ಪು, ಅಚ್ಚಕಾರದ ಪುಡಿ, ಅರ್ಶಿನ ಪುಡಿ, ಶುಂಠಿ ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಳ್ಳೋಣ. ತುಂಬ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಶುಂಠಿ ಬೆಳ್ಳುಳ್ಳಿ, ರುಬ್ಕೋಬೇಕು ಚೆನ್ನಾಗಿ. ಇದೆ ಚಕ್ಕೆ ಮತ್ತು ಲವಂಗ, ಏಲಕ್ಕಿ ಇದ್ದರೆ ಏಲಕ್ಕಿ ಹಾಕೊಳ್ಳಿ, ನನ್ನ ಹತ್ರ ಏಲಕ್ಕಿ ಖಾಲಿಯಾಗಿದೆ ಅದಕ್ಕೆ ಏಲಕ್ಕಿ ಹಾಕ್ತಾ ಇಲ್ಲ. ಇದನ್ನು ತುಂಬ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 6-7 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ 2 ಪಲಾವ್ ಎಲೆ, ಮತ್ತು ನಾನು ಚಕ್ಕೆ ಲವಂಗ ಯಾವುದೇ ಮಸಾಲ ಐಟಮ್ಗಳನ್ನ ಹಾಕ್ತಾಯಿಲ್ಲ, ಯಾಕಂದರೆ ನಾನು ಶುಂಠಿ ಬೆಳ್ಳುಳ್ಳಿ ಜೊತೆನೇ ರುಬ್ಕೊಂಡಿದ್ದೀನಲ್ಲ. ಅದಕ್ಕೆ ಒಂದು 3 ಮೆಣಸಿನ್ಕಾಯಿ, ಹಾಗೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಬಿರಿಯಾನಿ ಟೇಸ್ಟ್ ಚೆನ್ನಾಗಿರುತ್ತೆ. ಮಸಾಲೆ ಇದೆಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಫಸ್ಟು. ಸಿಂಪಲಾಗಿ 1/2 ಗಂಟೆಯಲ್ಲಿ ರೆಡಿ ಆಗುತ್ತೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಒಂದು 6-7 ಸ್ಪೂನಷ್ಟು ಹಾಕ್ಕೊಳ್ಳಿ. ಇದೆಲ್ಲ ಎಣ್ಣೆ ಬಿಟ್ಕೋಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿ. ಅಚ್ಚಕಾರದ ಪುಡಿ ಮತ್ತು ಅರಶಿನ ಪುಡಿ, ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪು, ಪುದೀನ, ಸಾಂಬಾರು ಸೊಪ್ಪು ಇದು 3 ಒಟ್ಟಿಗೆ ಹಾಕಿ ಒಂದು ಚೆನ್ನಾಗಿ ಒಳ್ಳೆ ಮಿಕ್ಸ್ ಮಾಡಿ. ಇದೆಲ್ಲ ಸೊಪ್ಪುಗಳು ಚೆನ್ನಾಗಿ ಫ್ರೈ ಆಗಲಿ ಆಯಿಲಲ್ಲಿ. ಇವಾಗ ಟೊಮೊಟೊ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡಿ, ಮತ್ತು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿ. ಮತ್ತು ತುಂಬ ಖುಷಿ ಆಗ್ತದೆ 1K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ, ಅದಕ್ಕೇ ಬಿರಿಯಾನಿ ನಮ್ಮನೆ ಇವತ್ತು. ಇವಾಗ ಚೆನ್ನಾಗಿ ಆಯಿಲ್ ಬಿಟ್ಕೊಂಡಿದೆ, ತೊಳೆದಿಟ್ಕೊಂಡಿರೋ ಚಿಕನ್ನ ಇವಾಗ ಅದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಸಿಯಾಗಿ ಮಾಡ್ಕೋಬೋದು. ನಾನು ಯಾವುದೇ ರೀತಿ ನಿಂಬೆಹಣ್ಣು, ಮೊಸರು, ಗರಂ ಮಸಾಲೆಗಳು, ಬಿರಿಯಾನಿ ಪೌಡರು ಇದು ಯಾವುದನ್ನು ಯೂಸ್ ಮಾಡ್ದೇ ಸಿಂಪಲಾಗಿ ಮಾಡೋದು. ಟೇಸ್ಟು ಅಷ್ಟೇ ತುಂಬ ಸಖತ್ತಾಗಿರುತ್ತೆ. ನೀವು ಒಂದು ಸರಿ ಮಾಡ್ಕೊಳ್ಳಿ, ನಿಜ ನೀವು ಮತ್ತೆ ಮತ್ತೆ ಇದೇ ಥರ ಮಾಡ್ಕೊಂಡು ತಿಂತೀರಾ. ಯಾವುದೇ ರೀತಿ ಮಸಾಲೆ ಐಟಮೇ ಬೇಡ, ಈಸಿಯಾಗಿ ಮಾಡ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾನು ಇವಾಗಲೇ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನೀವು ಹಾಕೋಬಿಡಿ, ಚಿಕನಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಆವಾಗ, ಇಲ್ಲಾಂದರೆ ಚಿಕನ್ ಸ್ವಲ್ಪ ಸೆಪ್ಪೆ ಸೆಪ್ಪೆ ಥರ ಆಗಿಬಿಡುತ್ತೆ. ಇದನ್ನು ಉಪ್ಪೆಲ್ಲ ಹಾಕಿ ಒಂದು 2 ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ನಾನು ಈ ಲೋಟದಲ್ಲಿ 2 ಅಕ್ಕಿ ತೊಗೊಂಡಿದ್ದೀನಿ. ಇವಾಗ ನೋಡಿ ಆಯಿಲೆಲ್ಲ ಬಿಟ್ಕೊಂಡಿದೆ. ಇವಾಗ 2 ಅಕ್ಕಿಗೆ 4 ನೀರು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೋಡಿ. 4 ನೀರು ಹಾಕ್ಕೊಂಡ್ಮೇಲೆ ಅದನ್ನು ಒಂದು 5-10 ಕುದಿಸ್ಕೋಬೇಕು ಚೆನ್ನಾಗಿ. ಅವಾಗ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ, ಸೆಪ್ಪೆ ಆಗಿದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ನೋಡಿ ಈ ಥರ ಕುದೀತಾ ಇರುತ್ತಲ್ಲ, ಅವಾಗ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ.
ನಾನಿಲ್ಲಿ ಬಿ ಟಿ ರೈಸ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ಬಿ ಟಿ ರೈಸ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಉದ್ದುದ್ರಾಗಿ ಬರುತ್ತೆ ಬಿರಿಯಾನಿ. ಇವಾಗ ಅದು ಮುಕ್ಕಾಲು ಭಾಗದಷ್ಟು ಬೇಯಲಿ ಅಂತ ಮುಚ್ಚಿಟ್ಟಿದ್ದೆ. ನೋಡಿ ಇವಾಗ ಮುಕ್ಕಾಲು ಭಾಗದಷ್ಟು ಬೆಂದಿದೆ. ನೋಡಿ ಸ್ವಲ್ಪ ಸ್ವಲ್ಪ ಮಾತ್ರ ನೀರಿದೆ. ಈ ಟೈಮಲ್ಲಿ ಒಂದ್ಸರಿ ಒಳ್ಳೆ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಳ ಮುಚ್ಚಬೇಕು. ನೋಡಿ ಇವಾಗ ತಣ್ಣಗಾಗಿದೆ. ಒಂದು 10 ನಿಮಿಷ ಬಿಟ್ಟು ಆಫ್ ಮಾಡಾದಮೇಲೆ ಫುಲ್ಲು ಕುಕ್ಕರೆಲ್ಲ ಕೂಲ್ ಆದಮೇಲೆ ಬಿರಿಯಾನಿ ನೋಡಿ ಏನು ಸಖತ್ತಾಗಿದೆ ಅಂತ. ಕಲರು ಅಷ್ಟೇ, ಟೇಸ್ಟು ಅಷ್ಟೇ, ತುಂಬ ತುಂಬ ಚೆನ್ನಾಗಿತ್ತು. ಒಂದ್ಸರಿ ಟ್ರೈ ಮಾಡಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಹೆವಿ ಮಸಾಲೆ ಇಷ್ಟ ಆಗಲ್ಲ ಅಂತ ಹೇಳ್ತಾರಲ್ಲ, ಅವ್ರಿಗಂತೂ ಸಖತ್ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ ಮನೇಲಿ ನೀವು ಒಂದ್ಸರಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.